Hello, Nanu Swathi. Karnataka Judiciary 2023 NIT-nalli start madanta e free mock test series alli first mock test Sunday now successfully mugisidivi. So idu nadasodike iddanta namma motive namma uddesha yenittu adu successfully pooraisede anta heltini yakantandre ee ondu mock test free aagi nadasodike ಕಾರಣ ಆಗಿತ್ತು ಒಂದು ಒಳ್ಳೆಯದು ಉದ್ದೇಶ ಅದನ್ನ ನೀವು ಪೂರ್ತಿ ಆಗೋದಕ್ಕೆ ಹೆಲ್ಪ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ತುಂಬ ಜನ ಈ ಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀರಿ, 50+ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಆಗಿದ್ರಿ. ಆ್ಯಂಡ್ ಅಷ್ಟು ರೀಚ್ ಇಲ್ಲ, ಇನ್ನು ಚಿಕ್ಕ ಚಾನೆಲ್ ಆಗಿದ್ರೂ ಸಹ 50+ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಫ್ರೀ ಫುಲ್ ಲೆಂತ್ ಮಾಕ್ ಟೆಸ್ಟ್ ಆಗಿತ್ತಿದ್ದು, 100 questions ಇತ್ತು ಈ ಟೆಸ್ಟಲ್ಲಿ. ಸೊ ಈ ಫುಲ್ ಲೆಂತ್ ಮಾಕ್ ಟೆಸ್ಟ್ನ ನೀವು ಪಾರ್ಟಿಸಿಪೇಟ್ ಮಾಡಿ. ನಾನು ಇಟ್ಕೊಂಡಂಥ ಒಂದು ಒಳ್ಳೆಯ ಉದ್ದೇಶ ಏನಿತ್ತು, ದಟ್ ಒಂದು ಹೆಲ್ದಿ ಕಮ್ಯುನಿಟಿ ಕ್ರಿಯೇಟ್ ಮಾಡಬೇಕು ಜುಡಿಷರಿ ಆಸ್ಪೈರೆಂಟ್ಸ್ದು, ನಮ್ಮ ಕರ್ನಾಟಕ ಜುಡಿಷರಿ ಆಸ್ಪೈರೆಂಟ್ಸ್ದು ಒಂದು ಹೆಲ್ದಿ ಕಮ್ಯುನಿಟಿ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ಈ ಫ್ರೀ ಮಾಕ್ ಟೆಸ್ಟ್ ಏನಿತ್ತು, ಇದು ಬರೀ ನನ್ನ ಬ್ಯಾಚಿಗೆ ಎನ್ರೋಲ್ ಆದಂಥ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ದಟ್ ನಿಮ್ಮೆಲ್ಲರ ಪ್ರಿಪ್ರೇಷನ್ ಒಂದು ಸರಿಯಾದ ಗೈಡೆನ್ಸ್ ಜೊತೆಗೆ, ನಿಮ್ಮದು ಫಸ್ಟ್ ಅಟೆಂಪ್ಟ್ ಆದರೂ ಆಗಲಿ ಇಲ್ಲ ಲಾಸ್ಟ್ ಅಟೆಂಪ್ಟ್ ಆದರೂ ಆಗಲಿ, ನೀವು 3-4 ಅಟೆಂಪ್ಟ್ ಕೊಟ್ಟಿದ್ರೂ ಪರವಾಗಿಲ್ಲ, ಕೋಚಿಂಗ್ ತೊಗೊಳ್ಳದೆ ಮನೆಯಲ್ಲೇ ಓದಬೇಕು ಅಂತ ಅಂದ್ಕೊಂಡಿದ್ರೂ ಪರವಾಗಿಲ್ಲ, ಬಟ್ ಈ ರೀತಿ ಮಾಕ್ ಟೆಸ್ಟಿಂದ ನಿಮಗೆ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ ಈ ಫ್ರೀ ಮಾಕ್ ಟೆಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು. ತುಂಬ ಜನ ಹುಡುಗಿಯರು ಮದುವೆ ಆಗಿರುತ್ತೆ ಇಲ್ಲ ವರ್ಕಿಂಗ್ ಇರ್ತಾರೆ, ಸೊ ಅವರಿಗೆ ಮನೆಯಲ್ಲೇ ಫ್ರೀಯಾಗಿ ಈ ರೀತಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಅವ್ರದ್ದು ಒಂದು ಪ್ರಿಪ್ರೇಷನ್ಗೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದಾಗ ಆಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಸ್ಟಾರ್ಟ್ ಮಾಡಿದ್ದೆ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಿದ್ರಿ. ಸೊ ಹಾಗಾಗಿ ಈ ನೆಕ್ಸ್ಟ್ ಸಂಡೇ, ಬರುವಂಥ ಸಂಡೇ ತುಂಬ ಬೇಗ ಅಂತಂದರೆ ಸೆಕೆಂಡ್ ಮಾಕ್ ಟೆಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಸೆಕೆಂಡ್ ಮಾಕ್ ಟೆಸ್ಟ್ CRPC ಸ್ಪೆಷಲ್ ಆಗಿರುತ್ತೆ. ಉಳಿದಂಥ ಈ ಕಮ್ಮಿ ಟೈಮಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ನ ನೀವು ಯಾವ ರೀತಿ ಒಳ್ಳೆ ರಿವಿಷನ್ ಮುಗಿಸ್ಕೊಂಡು ಒಳ್ಳೆ ರೀತಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅನ್ನೋದು ನಾನು ಯೋಚನೆ ಮಾಡಿದಾಗ, ಫಸ್ಟ್ ಮೇಜರ್ ಸಬ್ಜೆಕ್ಟ್ಸ್ ಏನಿದೆ, CRPC, CPC, ಕಾನ್ಸ್ಟಿಟ್ಯೂಷನ್, ಎವಿಡೆನ್ಸ್, IPC, ಈ ಸಬ್ಜೆಕ್ಟ್ಸ್ ಮೇಲೆ ನೀವು ಜಾಸ್ತಿ ಹೆಚ್ಚಿನ ಒಂದು ಟೈಮ್ ಕೊಡಬೇಕಾಗತ್ತೆ. CRPC, CPC, ಕಾನ್ಸ್ಟಿಟ್ಯೂಷನ್, IPC, ಎವಿಡೆನ್ಸ್, ಉಳಿದಂಥ ಸಬ್ಜೆಕ್ಟ್ಸು ನೀವು ಆರಾಮಾಗಿ ಕವರ್ ಮಾಡಬಹುದು, ಅದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಬಟ್ ಈ 5 ಸಬ್ಜೆಕ್ಟ್ಸ್ ಮೇಲೆ ನಿಮ್ಮ ಕಮಾಂಡ್ ಇದ್ದಲ್ಲಿ ನಿಮ್ಮದು ಬರೀ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಮೇನ್ಸ್ ಹಾಗೂ ಇಂಟರ್ವ್ಯೂನೂ ಸಹ ಪ್ರಿಪೇರ್ ಆಗುತ್ತೆ. ಇವಾಗ ನಿಮ್ಮ ಹತ್ರ ಇನ್ನು ಟೈಮ್ ಕಮ್ಮಿ ಉಳಿದಿರೋದ್ರಿಂದ ನಾನು ಈ 100 questions ಫುಲ್ ಲೆಂತ್ ಮಾಕ್ ಟೆಸ್ಟ್ ನಿಮಗೆ ಸಬ್ಜೆಕ್ಟ್ ಸ್ಪೆಷಲ್ ಅಂತ ಕಂಡಕ್ಟ್ ಮಾಡ್ತೀನಿ. ಸೊ ಈ ಫಸ್ಟ್ ಅಂತಂದರೆ 14th May ಬರುವಂಥ ಸಂಡೇ ಸೇಮ್ ಅದೇ ರೀತಿ ಸಂಜೆ 7 ಗಂಟೆಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್, ವಾಟ್ಸಾಪ್ ಲಿಂಕ್ ಮುಖಾಂತರ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ಈ ಟೆಸ್ಟ್ ಸೀರೀಸ್ನ ಲಿಂಕ್ನ ಪಡ್ಕೊಳ್ಬೋದು ಆ್ಯಂಡ್ ಟೆಸ್ಟ್ನ ಅಟೆಂಡ್ ಆಗಬಹುದು. ಟೆಸ್ಟ್ ಮುಗಿದ ನಂತರ ನಿಮಗೆ ನಾನು ಕ್ಲಾಸಲ್ಲೇ ಆನ್ಸರ್ ಕೀಸ್ನೂ ಸಹ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ನಿಮ್ಮಲ್ಲಿ ಯಾರು ಟಾಪರ್ಸ್, ನಿಮ್ಮ ಸ್ಕೋರ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಸಹ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಟೆಸ್ಟ್ ಅಟೆಂಡ್ ಮಾಡಿದಂಥ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಗೊತ್ತಿದೆ ದಟ್ ನಾವು ಈ ಟೆಸ್ಟ್ ಮುಗಿಸಿ ಆನ್ಸರ್ ಕೀ ಡಿಸ್ಕಸ್ ಮಾಡಿ ನಿಮ್ಮ ಸ್ಕೋರ್ಸ್ನ ಸಹ ಡಿಸ್ಕಸ್ ಮಾಡಿದ್ವಿ ಅಂತ. ಫಸ್ಟ್ ಟೆಸ್ಟಲ್ಲಿ ಭಾಗವಹಿಸೋದಕ್ಕಾಗಿಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಸೆಕೆಂಡ್ ಟೆಸ್ಟಲ್ಲಿ ಭಾಗವಹಿಸಬಹುದು. ಸೆಕೆಂಡ್ ಟೆಸ್ಟ್ ಸೇಮ್ 14th May ಸಂಡೇ ಕಂಡಕ್ಟ್ ಆಗಲಿದೆ ಸಂಜೆ 7 ಗಂಟೆಗೆ. ನಮ್ಮ ಫಸ್ಟ್ ಟೆಸ್ಟಲ್ಲಿ ನಾವು ಆಲ್ರೆಡಿ ಹೇಳಿದಾಗೆ 50ಕ್ಕಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದರು. ಆ ಒಂದು ಟೆಸ್ಟಲ್ಲಿ ನಮಗೆ ಟಾಪರ್ಸ್ ಆಗಿ ನನ್ನ ಒಂದು ಕ್ಲಾಸ್ ರೂಮಿನ ಸ್ಟೂಡೆಂಟ್ಸೇ ಇವರು, ನನ್ನ ಬ್ಯಾಚಿನ ಸ್ಟೂಡೆಂಟ್ಸ್ ನಮ್ರತಾ, ಪ್ರತಾಪ್ ಹಾಗೂ ವಿಕಾಸ್ ಇವರು ಫಸ್ಟ್ 3 ಟಾಪರ್ಸ್ ಆಗಿದ್ದರು. ಆ್ಯಂಡ್ ತುಂಬ ಖುಷಿಯಾದಂಥ ವಿಚಾರ ಏನಂತಂದರೆ ಇವರಿಗೆ 90+ ಮಾರ್ಕ್ಸನ್ನು ಸಹ ತಗೊಂಡಿದ್ರು. ಸೊ 90+ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ ಅಂತಂದರೆ ಖಂಡಿತ ಇವರು ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತಾರೆ. ಪ್ರಿಲಿಮ್ಸ್ ಅಷ್ಟೇ ಅಲ್ಲ, 90+ ಮಾರ್ಕ್ಸ್ ಅಂತಂದರೆ ಅವರ ಒಂದು ಪ್ರಿಪರೇಷನ್ ಜರ್ನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವರು ಮೇನ್ಸ್ ಹಾಗೂ ಇಂಟರ್ವ್ಯೂನೂ ಸಹ ಇದೇ ವರ್ಷ ಇದೇ ಅಟೆಂಪ್ಟಲ್ಲೇ ಪಾಸ್ ಮಾಡ್ತಾರೆ. ನನಗೆ ನನ್ನ ಈ 3 ಸ್ಟೂಡೆಂಟ್ಸ್ ಮೇಲೆ ಭರವಸೆ ಇದೆ. ಅದೇ ರೀತಿ ಈ 3 ಜನ ಅಷ್ಟೇ ಅಲ್ಲ, ಇವ್ರ ಜೊತೆ
ಇನ್ನಷ್ಟು ಟಾಪ್ 10 ಸ್ಟೂಡೆಂಟ್ಸ್ ಹೇಳಬೇಕು ಅಂತಂದರೆ ಬೇರೆ ಸ್ಟೂಡೆಂಟ್ಸ್ ಆದಂಥ ಮಾನ್ಸ, ಸ್ವಾತಿ, ಸೊ ಈ ರೀತಿ ಇನ್ನಷ್ಟು ಸ್ಟೂಡೆಂಟ್ಸ್, ಪ್ರತಾಪ್, ವಿಕಾಸ್ ಅಲ್ಲದೆ ನನ್ನ ಕ್ಲಾಸಲ್ಲಿರೋಂಥ ಇನ್ನಷ್ಟು ಸ್ಟೂಡೆಂಟ್ಸ್ ಇರೋ ಪ್ರತಿಯೊಬ್ಬರೂ ಸಹ ಆಲ್ಮೋಸ್ಟ್ 60+ ಸ್ಕೋರ್ ಮಾಡಿದ್ದಾರೆ. 60+ ಫಸ್ಟ್ ಟೆಸ್ಟಲ್ಲಿ ಸ್ಕೋರ್ ಮಾಡಿದ್ರು ಸಹ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಅಲ್ಲ ನಿಜ ಹೇಳಬೇಕಂತಂದ್ರೆ. ಬಟ್ ಇದು ಫಸ್ಟ್ ಟೆಸ್ಟ್ನ ಸ್ಕೋರ್ ಆಗಿರೋದ್ರಿಂದ ಇವರಲ್ಲಿ ಇನ್ನಷ್ಟು ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇದೆ, ಇವರು ಇನ್ನಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋಂಥ ಭರವಸೆ ಇದೆ. ಸೊ ನನ್ನ ಟೆಸ್ಟ್ ಸೀರೀಸಿಂದ ನೀವು ಒಂದು ಒಳ್ಳೆ ರೀತಿ ಗೈಡೆನ್ಸ್ನ ಪಡ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ಮುಂದುವರಿಸ್ಬೋದು. ಸೊ ಹಾಗಾಗಿ ಈ ಒಂದು ಟೆಸ್ಟ್ ಸೀರೀಸ್ ಫ್ರೀ ಮಾಕ್ ಟೆಸ್ಟ್, ಇದು 100% ಫ್ರೀ. ನೀವು ಜಾಯ್ನ್ ಆಗಿ ನಿಮಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್, 100 ಕ್ವೆಶನ್ಸ್ದು ಮಾಕ್ ಟೆಸ್ಟ್, ಎಕ್ಸಾಮ್ ನಡೆಯುವಂಥ ಸೇಮ್ ರೀತಿಯಲ್ಲೇ 1.5 ಗಂಟೆ ಕಾಲಾವಕಾಶದಲ್ಲಿ ನಿಮಗೆ ಈ ಟೆಸ್ಟ್ನ ಮುಗಿಸ್ಬೇಕಾಗುತ್ತೆ. ಅದಾದ ನಂತರ ಆನ್ಸರ್ ಕೀನ ಡಿಸ್ಕಸ್ ಮಾಡ್ತೀವಿ. ಸೊ ಇಂಟ್ರೆಸ್ಟೆಡ್ ಇರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್, ಹಾಗೆ ಮಾಕ್ ಟೆಸ್ಟ್ 1 ಕೊಟ್ಟಿರುವಂಥ ಸ್ಟೂಡೆಂಟ್ಸ್, ನೀವೆಲ್ಲರೂ ಸಹ ಗ್ರೂಪ್ನ ಜಾಯ್ನ್ ಆಗ್ಬೋದು. ಕೆಳಗಡೆ ವಾಟ್ಸಪ್ ಲಿಂಕಲ್ಲಿ ಕೊಟ್ಟಿರುವಂಥ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಸಂಡೇ ಈ ಒಂದು ಲಿಂಕ್, ಟೆಸ್ಟ್ ಲಿಂಕ್ ಏನಿದೆ ಅದನ್ನು ಪಡ್ಕೊಂಡು ಟೆಸ್ಟ್ಗೆ ಜಾಯ್ನ್ ಆಗ್ಬೋದು. ಇದ್ರ ಜೊತೆಗೆ ನಿಮಗೆ ಆನ್ಸರ್ ಕೀ ನಾನು ಅಲ್ಲೇ ಪ್ರೊವೈಡ್ ಮಾಡ್ತೀನಿ. ಅದಲ್ಲದೆ ಫಸ್ಟ್ ಟೆಸ್ಟ್ ಅಟೆಂಡ್ ಮಾಡದೇ ಇರೋಂಥ ಸ್ಟೂಡೆಂಟ್ಸ್ಗೆ ಫಸ್ಟ್ ಟೆಸ್ಟ್ನ ಕ್ವೆಶನ್ ಪೇಪರ್ನ ಆಕ್ಸೆಸ್ಸನ್ನು ಸಹ ಕೊಡ್ತೀನಿ. ಸೊ ನಿಮಗೆ ಪ್ರತಿ ಸಂಡೇ ಇದೇ ರೀತಿ ಟೆಸ್ಟ್ ಇರುತ್ತೆ. ಆ್ಯಂಡ್ ಆದಷ್ಟು ಹೆಲ್ದಿ ಎನ್ವೈರನ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೆ ನೋಡೋಣ. ಆ್ಯಂಡ್ ಆದಷ್ಟು ಹೆಲ್ದಿ ಕಾಂಪಿಟೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡೋಣ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಬರೀ ಪ್ರಿಲಿಮ್ಸಿಗಷ್ಟೇ ಅಲ್ಲ, ಮೇನ್ಸ್ ಹಾಗೂ ಇಂಟರ್ವ್ಯೂನೂ ಸಹ ಪಾಸ್ ಮಾಡ್ತೀರಿ ಅಂತ ಆಶಯಿಸ್ತಾ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಜಾಸ್ತಿ ಜನ, ಜಾಸ್ತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಆಗಲಿ ಅಂತ ಇದು ಎಲ್ಲರಿಗೂ ರೀಚ್ ಆಗಲಿ, ಫ್ರೀ ಮಾಕ್ ಟೆಸ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದ್ರೂ ಲಾಭನ ಪಡ್ಕೊಳ್ಳಿ ಅಂತ ಆಶಯಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ರೆಂಡ್ಸ್ ಇಲ್ಲ ನಿಮ್ಮ ಬೇರೆ ಕ್ಲಾಸ್ಮೇಟ್ಸ್, ಸ್ಕೂಲ್ ಮೇಟ್ಸ್, ನೀವು ಕಾಲೇಜಲ್ಲಿ ಇದ್ರೂ ಪರವಾಗಿಲ್ಲ, ಈ ಟೆಸ್ಟ್ನ ತೊಗೊಳ್ಬಹುದು. ಸೊ ಈ ಟೆಸ್ಟ್ ನಿಮ್ಮ ಒಂದು ಪ್ರಿಪ್ರೇಷನಿಗೆ ಸರಿಯಾದಂಥ ಗೈಡೆನ್ಸ್ ಕೊಡುತ್ತೆ. ಇರುವಂಥ ಕಮ್ಮಿ ಟೈಮಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಸ್ನ ಈ ಮಾಕ್ ಟೆಸ್ಟ್ಗಳ ಮುಖಾಂತರ ನಿಮ್ಮನ್ನು ನೀವು ಅಸೆಸ್ ಮಾಡಿಕೊಂಡು ಮುಂದೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಈ ಟೆಸ್ಟ್ಗೆ ಎನ್ರೋಲ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇದರಿಂದ ನಿಮಗೆ ಹೆಲ್ಪ್ ಆಗಲಿ, 100% ಹೆಲ್ಪ್ ಆಗಲಿ, ನನ್ನ ಕಡೆಯಿಂದ ನಾನು ಮಾಡಬೇಕಾಗಿರುವಂಥ ಈ ಒಂದು ಚಿಕ್ಕದಾದಂಥ ಹೆಲ್ಪ್ನ ನಾನು ಮಾಡ್ತಿದ್ದೀನಿ. ಸೊ ನೀವೂ ಸಹ ಇದರ 100% ಲಾಭನ ಪಡ್ಕೊಳ್ಳಿ. ಈ ರೀತಿ ನಿಮಗೆ ಇನ್ನಷ್ಟು ವೀಡಿಯೋಸ್ ಇಷ್ಟ ಆದರೆ ಇನ್ನಷ್ಟು ಅಪ್ಡೇಟ್ಸ್ಗೆ ಅಡ್ವೊಕೇಟ್ ಸ್ವಾತಿ ಚಾನಲ್ನ ಫಾಲೋ ಮಾಡ್ತೀರಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.